ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ನಾದಪ್ರಿಯ ರಾಘವೇಂದ್ರ ಸ್ವಾಮಿಗಳ 427ನೇ ವರ್ಧಂತಿ ಉತ್ಸವ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ವೈಣಿಕರಾಗಿ ಸಂಗೀತ ಪ್ರೇಮಿಯಾಗಿದ್ದ ಗುರು ರಾಯರಿಗೆ ತಮಿಳುನಾಡಿನ ನಾದಾಹರ ಟ್ರಸ್ಟ್ನ 150 ವಿದ್ವಾಂಸರಿಂದ ಏಕಕಾಲಕ್ಕೆ ಗಾಯನ ಮಾಡಿ ಸಂಗೀತ ಸೇವೆ ಸಮರ್ಪಿಸಿದರು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠವು ರಾಯರ 427ನೇ ವರ್ಧಂತಿ ಮಹೋತ್ಸವಕ್ಕೆ ಸಾಕ್ಷಿಯಾಯಿತು. ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ವರ್ಧಂತ್ಯೋತ್ಸವ ಹಿನ್ನೆಲೆ ವಿಶೇಷವಾಗಿ ತಿರುಮಲ ತಿರುಪತಿ ದೇವಸ್ಥಾನ ಸಮಿತಿಯಿಂದ ಶೇಷ ವಸ್ತ್ರ ಬರಮಾಡಿಕೊಂಡು ಪೂಜೆ ಸಲ್ಲಿಸಿ ರಾಯರಿಗೆ ಸಮರ್ಪಿಸಲಾಯಿತು. ಭಕ್ತರು ನೀಡಿದ ದೇಣಿಗೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಭರಣ ಉಡುಗೊರೆಯಾಗಿ ನೀಡಲಾಯಿತು. ధన్యవాద శ్రీపాదుల వారికి చేశారు. రాఘవేంద్ర స్వామికి ఇచ్చేటువంటి ఒక వస్త్రాన్ని ఒక్కొక్క వెండి పాత్ర అట్లాంటివి 4 పాత్రలు ఈ సంవత్సరం సమర్పిస్తున్నారు. అది మన జయవు గారు ఎన్టీ ద్వారా రాఘవేంద్ర స్వామి వారికి సమర్పించేటువంటి ఒక కార్యక్రమం ఇక్కడ జరుగుతున్నది. ఇట్లాంటివి 4 పాత్రలు చేసి ఇల నాలుగు పాత్రలను పూజ్య శ్రీపాదుల వారు ఈ సందర్భాన సమర్పించారు. ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರಿಂದ ರಾಯರಿಗೆ ಚಿನ್ನದ ಸರ ಸಮರ್ಪಣೆ. ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ಮಠದ ಪ್ರಾಂಗಣದಲ್ಲಿ ಚಿನ್ನದ ರಥೋತ್ಸವ ಜರುಗಿತು. ಸಂಗೀತ ಪ್ರಿಯರು ವೈಣಿಕರಾಗಿದ್ದ ರಾಘವೇಂದ್ರ ಸ್ವಾಮಿಗಳಿಗೆ ಚೆನ್ನೈನ
ನಾದಹರ ಟ್ರಸ್ಟ್ನಿಂದ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಸಂಗೀತ ಸೇವೆ ಮಾಡುತ್ತಾ ಬರಲಾಗಿದೆ. ಈ ವರ್ಷವೂ ಕೂಡ 150 ಸಂಗೀತಗಾರರಿಂದ ಏಕಕಾಲಕ್ಕೆ ಗಾಯನ ಮಾಡುವ ಮೂಲಕ ನಾದಹರ ಸಮರ್ಪಿಸಿದರು. ರಾಯ ನಮಃ. 18 ವರ್ಷಗಳಿಂದ ರಾಯರ ಪ್ರೇರಣೆಯಿಂದ ಶ್ರೀ ಗುರು ರಾಘವೇಂದ್ರ ನಾದಹರಂ ಸೇವಾ ಟ್ರಸ್ಟ್ ಚೆನ್ನೈ ಇವರು ಪ್ರತಿ ವರ್ಷನೂ ಬಂದು ನಾವು ಕರ್ನಾಟಕದಿಂದ ಮತ್ತು ಚೆನ್ನೈಯಿಂದ ಎಲ್ಲ ಕಲಾವಿದರು ಇಡೀ ದೇಶದಲ್ಲಿ ಕೂಡಿ ಇಲ್ಲಿ ನಾದಹಾರ ಸಮರ್ಪಣೆಯನ್ನು ಶ್ರೀ ರಾಘವೇಂದ್ರ ಗುರುಗಳಿಗೆ ನಾವು ಅರ್ಪಿಸ್ತಾ ಇದ್ದೀವಿ. ವಿಶೇಷವಾಗಿ ಏನಂದರೆ ಇಲ್ಲಿ ಒಂದು 150 ಮ್ಯೂಸಿಷಿಯನ್ಸ್ ಸೇರ್ತೀವಿ ನಾವು. ಹತ್ತತ್ರ 150-200 ಜನ ಮ್ಯೂಸಿಷಿಯನ್ ಎಲ್ಲ ಎಲ್ಲ ತುಂಬ ದೊಡ್ಡ ವಿದ್ವಾಂಸರೆಲ್ಲ ಇಲ್ಲಿ ಸೇರಿ ಗುರು ರಾಘವೇಂದ್ರರಿಗೆ ಒಂದು ಪಂಚರತ್ನ ಗೋಷ್ಠಿ ಗಾಯನ ಸಮರ್ಪಣೆ ಮಾಡೋದ್ರ ಮೂಲಕ ಅವರಿಗೆ ಒಂದು ನಮ್ಮ ಒಂದು ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ನಾವು ಇಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಭಕ್ತರ ಪಾಲಿನ ಕಾಮಧೇನು, ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಹಾಗೂ ವರ್ಧಂತಿಯ ಗುರುಭಕ್ತಿ ಉತ್ಸವ ಇಂದು ಸಂಪನ್ನಗೊಂಡಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನಮಸ್ಕಾರ. ರಾಯರ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಂತೂ ನಾನಲ್ಲ, ಆದರೆ ಪ್ರತಿ ವರ್ಷನೂ ಬರ್ತೀನಿ, ಪ್ರತಿ ತಿಂಗಳು ನಾನು ಇಲ್ಲಿಗೆ ಬರ್ತೀನಿ. ರಾಯರಿಂದನೇ ಇವತ್ತು ನಾನು ಏನಿದ್ದೀನೋ ಅದು ರಾಯರಿಂದನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಏನು ಬೇಡಿದ್ರೂ ಅದು ಇಲ್ಲ ಅಂತ ರಾಯರು ಕಳಿಸೋದೇ ಇಲ್ಲ, ಏಕೆಂದರೆ ಅದರಲ್ಲಿ ನನಗೆ ತುಂಬ ಅನುಭವ ಆಗಿದೆ. ನಾನು ಪ್ರತಿ ಸಲ ಬಂದಾಗಲೂ ಏನಾದರೂ ಕೇಳಿದ್ರು ರಾಯರು ನಾನು ಹೋಗೋಷ್ಟರಲ್ಲಿ ಅದನ್ನು ಕರುಣಿಸಿರ್ತಾರೆ. ಅದೇ ಥರ ಇಲ್ಲಿ ರಾಯರು ಅನುಗ್ರಹ ಇಲ್ಲದೆ ಯಾರೂ ಇಲ್ಲಿಗೆ ಬರೋದಕ್ಕಾಗಲ್ಲ. ನಾಡಿನ ಮೂಲೆ ಮೂಲೆಗಳಿಂದ ಬಂದ ಭಕ್ತರು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಧನ್ಯತೆ ಅನುಭವಿಸಿದರು. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.